ಕಳೆದ ಎರಡು ಮೂರು ದಿನಗಳ ಹಿಂದೆ ವಿಜಯಪುರದ ಮನಗುಳಿ ಅಗಸಿ ರಸ್ತೆಯ ಸ್ಮಶಾನ ಬಳಿ ಯುವಕನೊಬ್ಬನ ಮೇಲೆ ಗುಂಡು ಹಾರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 5 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿನ 23 ವರ್ಷದ ತುಳಸಿರಾಮ್ ಹರಿಜನ್, 21 ವರ್ಷದ ವಿಕಾಸ್ ಬಂಡಿ, 21 ವರ್ಷದ ರಮೇಶ್ ಮಂಗಳೂರು, 22 ವರ್ಷದ ಶ್ರವಣ್ ಕುಮಾರ್ ಮಹಾನ್ ಶೆಟ್ಟಿ ಹಾಗೂ 47 ವರ್ಷದ ಜಿತೇಂದ್ರ ಕಾಂಬ್ಳೆ ಬಂಧಿತ ಆರೋಪಿಗಳು. ಈ ಆರೋಪಿಗಳು ಪದ್ದು ರಾಠೋಡ್ ಎಂಬುವನ ಎದೆಗೆ ಗುಂಡು ಹಾರಿಸಿ ಚಾಕುವಿನಿಂದ ಕೈಗೆ ಚುಚ್ಚಿ ಕೊಲೆಗೆ ಯತ್ನಿಸಿ ಪರಾರಿಯಾಗಿದ್ದರು ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಸಂಬಂಧ ಜಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊಸರು ನಾಡಿನ ಜನಮನ ಗೆದ್ದ ತಹಶೀಲ್ದಾರ್ ಮೋಟರ್ಸ್ ಕೋಲಾರ ಜನತೆಗೆ ಟಿವಿಎಸ್ ಬೈಕ್ಸ್ ಮಾರಾಟ ಮಾಡುತ್ತಾ ಬಂದಿದೆ. 2004-15 ಆಗಸ್ಟ್ ರಂದು ಮಾಜಿ ಸಚಿವ ಎಸ್ಕೆ ಬೆಳ್ಳುಬಿ ಅವರ ಅಮೃತ ಹಸ್ತದಿಂದ ಪ್ರಾರಂಭವಾದ ತಹಶೀಲ್ದಾರ್ ಮೋಟರ್ಸ್ ಕಳೆದ 16 ವರ್ಷಗಳಿಂದ ಕೋಲಾರ ಜನತೆಗೆ ಸೇವೆ ನೀಡುತ್ತಾ ಬಂದಿದೆ. ಇದೀಗ ಎಸ್ಬಿಐ ಎದುರಿಗೆ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದ್ದು ಟಿವಿಎಸ್ ಕಂಪನಿಯಿಂದ ತರಬೇತಿ ಪಡೆದ ಮೆಕ್ಯಾನಿಕ್ ಮತ್ತು ಹೈಟೆಕ್ ವರ್ಕ್ಶಾಪ್ ಹೊಂದಿದೆ. ಉತ್ತಮ ಗುಣಮಟ್ಟದ ಸೇವೆಗಳಿಂದ ಗ್ರಾಹಕರಿಂದಲೇ ಮೆಚ್ಚುಗೆ ಪಡೆದಿದೆ. ನಿಮ್ಮ ನೆಚ್ಚಿನ ಟಿವಿಎಸ್ ಬೈಕ್ ಖರೀದಿಸಲು ಇಂದೇ ಭೇಟಿ ನೀಡಿ. ಸ್ಥಳ ತಹಶೀಲ್ದಾರ್ ಮೋಟಾರ್ಸ್, ಎಸ್ಬಿಐ ಎದುರಿಗೆ ಕೋಲಾರ.